ವೆಲ್ಕಮ್ ಟು ಶ್ರುತೀಸ್ ಕಿಚನ್. ಇವತ್ತು ನಾನೊಂದು ಎಳ್ನೀರ್ ಶೇಕ್ ಮಾಡ್ತಾ ಇದ್ದೇನೆ. ಇದು ಅತೀ ಸುಲಭವಾಗಿ ಮಾಡಬಹುದಾದಂತ ಒಂದು ಶೇಕ್. ಇದಕ್ಕೆ ಬರೀ ಒಂದು ಎಳ್ನೀರು ಮತ್ತು ಸ್ವಲ್ಪ ಐಸ್ ಕ್ರೀಮ್ ಇದ್ರೆ ಸಾಕು. ಅದೇ ರೀತಿ ಈ ರೀತಿಯಾಗಿ ಟೆಂಡರ್ ಕಾಕ್ಟೇಲ್ ಶೇಕ್ ಮಾಡಿದ್ರೆ ಬೇರೆ ಯಾವ ಮಿಲ್ಕ್ ಶೇಕ್ ಕೂಡ ಇದಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಎಳ್ನೀರು ತಗೊಂಡಿದ್ದೇನೆ. ನೋಡಿ, ನಾನು ಎಳ್ನೀರು ಕಟ್ ಮಾಡಿ ಅದರ ನೀರು ಮತ್ತು ಗಂಜಿಯನ್ನು ಬೇರೆ ಬೇರೆ ಮಾಡಿ ಇಟ್ಟಿದ್ದೇನೆ. ಇನ್ನೊಂದು ನಾನು ಜಾರ್ ತೆಗೆದುಕೊಂಡು ಅದಕ್ಕೆ ಈ ಗಂಜಿಯನ್ನು ಹಾಕ್ತಾ ಇದ್ದೇನೆ. ಅದೇ ರೀತಿ ಎಳ್ನೀರಿನ ನೀರನ್ನು ಕೂಡ ಹಾಕ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ ಒಂದು 5 ಸ್ಕೂಪ್ ಆಗುವಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ತಾ ಇದ್ದೇನೆ. ವೆನಿಲಾ ಐಸ್ ಕ್ರೀಮ್ ಹಾಕಿದ್ರೆ ಒಳ್ಳೇದು, ಅದು ಈ ಶೇಕಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಇನ್ನು ನಾವು ಇದನ್ನು ಬ್ಲೆಂಡ್ ಮಾಡಿ ತೆಗೆಯುವ. ಟೇಸ್ಟಿ ಆದಂತಹ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇನ್ನು ನಾವು ಇದನ್ನು ಗ್ಲಾಸ್ಗೆ ಹಾಕುವ. ಇನ್ನು ಇದಕ್ಕೆ ಸ್ವಲ್ಪ ಮೇಲಕ್ಕೆ ಐಸ್ ಕ್ರೀಮ್ ಹಾಕುವ. ಇನ್ನು ಇದಕ್ಕೆ ಬಾದಾಮ್ ಕಟ್ ಮಾಡಿ ಹಾಕುವ. ಸ್ವಲ್ಪ ಬಾದಾಮಿ ಹಾಕ್ಬೇಕಂತೇನಿಲ್ಲ, ಕ್ಯಾಷನೆಟ್ ಅಥವಾ ಪಿಸ್ತಾ ಕೂಡ ಹಾಕಬಹುದು. ಇದು ಹಾಕಿಲ್ಲದಿದ್ರು ಪರವಾಗಿಲ್ಲ. ನೋಡಿ, ಟೇಸ್ಟಿ ಆದಂತಹ ಟೆಂಡರ್ ಕಾಕೋನಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಇದನ್ನೊಮ್ಮೆ ಟೇಸ್ಟ್ ಮಾಡಿ ನೋಡುವ. ತುಂಬಾ ಟೇಸ್ಟಿ ಆಗಿ ಬಂದಿದೆ. ಎಳ್ನೀರು ಮತ್ತು ಗಂಜಿ ಕೂಡ ಹಾಕಿದ ಕಾರಣ ಅದರ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ನಾವು ವೆನಿಲಾ ಐಸ್ ಕ್ರೀಮ್ ಕೂಡ ಹಾಕಿದ್ವಿ, ಆದ ಕಾರಣ ಒಂದು ಒಳ್ಳೆಯ ಫ್ಲೇವರ್ ಬಂದಿದೆ. ಈ ಮಿಲ್ಕ್ ಶೇಕಿಗೆ ನಾವು ಸಕ್ಕರೆ ಆಡ್ ಮಾಡಲಿಲ್ಲ, ಬರೀ ನಾವು ಐಸ್ ಕ್ರೀಮ್ ಮಾತ್ರ ಹಾಕಿದ್ದು. ಆದ್ರೂ ಕೂಡ ಒಳ್ಳೆ ಸಿಹಿ ಆಗಿ ಬಂದಿದೆ, ಯಾಕಂದ್ರೆ ನಮ್ಮ ಟೆಂಡರ್ ಕೋಕೋನಟ್ ತುಂಬಾ ಸಿಹಿ ಇದ್ದ ಕಾರಣ ಒಳ್ಳೆ ಸಿಹಿ ಬಂದಿದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ. ಟೇಕ್ ಕೇರ್, ಬೈ ಬೈ.